ನಾನ್ ನೇತ್ರ ಫ್ರಮ್ ಸಾಯಿ ಫೆಲಿಂಗ್. ಲಾಸ್ಟ್ ವಿಡಿಯೋದಲ್ಲಿ ಬಿಸ್ನೆಸ್ ಅಂದ್ರೆ ಏನು, ಅಕೌಂಟ್ಸ್ ಹೇಗೆ ಮೇಂಟೈನ್ ಮಾಡೋದು, ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಅದರ ಇಂಪಾರ್ಟೆನ್ಸ್ ಏನು ಅನ್ನೋದ್ರ ಬಗ್ಗೆ ನೋಡಿದ್ವಲ್ವಾ. ಸೊ ಬಿಸ್ನೆಸ್ ಮ್ಯಾನ್ಗೆ ಫಸ್ಟ್ ಬೇಕಾಗಿರೋದು ಕ್ಯಾಪಿಟಲ್. ಮೇಜರ್ ಆಗಿ ಈ ಸ್ಟಾರ್ಟ್ಅಪ್ ಗಳು ಫೇಲ್ ಆಗದೆ ಸರಿಯಾದ ಗೈಡೆನ್ಸ್ ಇಲ್ಲದೆ, ಸೊ ಓನ್ ಫಂಡ್ಸ್ ಇಲ್ಲದೆ ಇದ್ದಾಗ ಬಿಸ್ನೆಸ್ ಗಳನ್ನ ಮಾಡೋದು ಬ್ಯಾಂಕ್ ಗಳಲ್ಲಿ ಲೋನ್ ಕೇಳ್ತಾರೆ. ಬ್ಯಾಂಕ್ ಅಲ್ಲಿ ಏನ್ ಮಾಡ್ತಾರೆ, ಹಾಗ ಪ್ರಾಜೆಕ್ಟ್ ರಿಪೋರ್ಟ್ ಕೇಳ್ತಾರೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ನಮ್ಮ ಸಾಯಿ ಫೈಲಿಂಗ್ ಕನ್ಸಲ್ಟಿಂಗ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ನ ಡೈರೆಕ್ಟರ್ ಆಗಿರುವಂತಹ ಗಿರೀಶ್ ಸರ್ ಜೊತೆ ಇವತ್ತು ಡಿಸ್ಕಸ್ ಮಾಡೋಣ. ಹಾಯ್ ಸರ್. ಹಾಯ್ ಮಾ. ಸರ್, ಈ ಬ್ಯಾಂಕ್ ಲೋನ್ ಅಲ್ಲಿ ಈ ಪ್ರಾಜೆಕ್ಟ್ ರಿಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಸರ್, ಮತ್ತೆ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಮತ್ತೆ ಇನ್ಫಾರ್ಮೇಶನ್ ಬೇಕಿತ್ತು ಸರ್? ಯಾವುದೇ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ RBI ಗೈಡ್ಲೈನ್ಸ್ ಪ್ರಕಾರ ರಿಜಿಸ್ಟರ್ ಆಗಿದ್ರೆ ಅದು ಲೋನ್ ಡಿಸ್ಬರ್ಸ್ ಮಾಡಬೇಕು ಅಂದ್ರೆ ಕೆಲವು ರೆಗ್ಯುಲೇಷನ್ಸ್ ನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಅಂದ್ರೆ ಯಾವುದೇ ಒಂದು ಪರ್ಸನ್ ಗೆ ಲೋನ್ ಡಿಸ್ಬರ್ಸ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ರೀಪೇಮೆಂಟ್ ಕೆಪಾಸಿಟಿ ಇದೆಯಾ ಇಲ್ವಾ. ಅಂದ್ರೆ ಫಾರ್ ಎಕ್ಸಾಂಪಲ್, 5 ಲಕ್ಷ ಲೋನ್ ಹೋದಾಗ ಅವರು 3 ವರ್ಷ ಟೆನ್ಯೂ ತಗೊಂಡಿದ್ರೆ 19,000 EMI ಬರುತ್ತೆ. ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 11% 11.5% ಇದ್ದಾಗ. ಸೊ ಈ 19,000 EMI ನ ಕಟ್ಟೋದಕ್ಕೆ ಆಗುತ್ತಾ ಇಲ್ವಾ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಅವ್ರದ್ದು 1 ಲಕ್ಷ ಇನ್ಕಮ್ ಪರ್ ಮಂತ್ ಇದ್ರೆ ಪ್ರಾಫಿಟ್, ಆ ಪ್ರಾಫಿಟ್ ಅಲ್ಲಿ ಏನೇನು ಎಕ್ಸ್ಪೆನ್ಸಸ್ ಇದೆ, ಫಾರ್ ಎಕ್ಸಾಂಪಲ್ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ ಬಂದ್ಬಿಟ್ಟು ಸ್ಯಾಲ್ರೀಸು ಈ ತರ ಎಲ್ಲ ಇರುತ್ತಲ್ವ, ಇದನ್ನೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಎಷ್ಟು ಉಳಿಯುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು 20,000 ಉಳಿಯೋ ಆಗಿದ್ರೆ ಅವ್ರಿಗೆ ಲೋನ್ ಎಲಿಜಿಬಿಲಿಟಿ ಬರುತ್ತೆ. 20,000 ಕಡಿಮೆ ಉಳಿಯೋ ಆಗಿದ್ರೆ ಅವಾಗ ಅವ್ರಿಗೆ ಲೋನ್ ಕೊಡೋದಕ್ಕೆ ಸ್ವಲ್ಪ ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರಿಗೆ ಇನ್ಕಮ್ಮೇ ಕಡಿಮೆ ಇದೆ, ಇಲ್ಲಿ ಲೋನ್ ಮತ್ತೆ ಹೆಂಗ್ ಕೊಡ್ತಾರೆ ಅನ್ನೋದನ್ನ ವಿಚಾರಿಸ್ಬೇಕಾಗಿರುತ್ತೆ. ಸೊ ಇದೇ ರೀತಿ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಮೈನ್ ನಾವ್ ಏನೇನ್ ಮೆನ್ಷನ್ ಮಾಡ್ತೀವಿ ಅಂದ್ರೆ, ಅವರು ರೀಪೇಮೆಂಟ್ ಕೆಪಾಸಿಟಿ, ಅಂದ್ರೆ ಇವಾಗ ಲೋನ್ಸ್, ಎಕ್ಸಿಸ್ಟಿಂಗ್ ಲೋನ್ಸ್ ಏನಾದ್ರು ಇದೆಯಾ ಇಲ್ವಾ, ಮತ್ತೆ ಕಂಪ್ನಿ ಪ್ರೊಫೈಲ್, ಏನ್ ಬಿಸ್ನೆಸ್ ಮಾಡ್ತಿದೆ, ಮತ್ತೆ ಇವಾಗ ಇರೋ ಇದ್ರಲ್ಲಿ ಎಷ್ಟು ಟರ್ನ್ ಓವರ್ ಮಾಡ್ತಿದೆ, ಈ ಲೋನ್ ಅನ್ನ ಏನ್ ಪರ್ಪಸ್ ತಗೊಂತಿದ್ದಾರೆ, ಮತ್ತೆ ಈ ಲೋನ್ ತಗೊಂಡ್ಮೇಲೆ ಅವ್ರ ಟರ್ನ್ ಓವರ್ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಮತ್ತೆ ಆ ಟರ್ನ್ ಓವರ್ ಇಂದ ಪ್ರಾಫಿಟ್ ಎಷ್ಟು ಬರುತ್ತೆ, ಇದನ್ನೆಲ್ಲ ಚೆಕ್ ಮಾಡ್ಬೇಕಾಗಿರುತ್ತೆ. ಇದನ್ನೆಲ್ಲ ನೋಡ್ಬಿಟ್ಟು ಮತ್ತೆ ಅವ್ರಿಗೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡೋ ಪ್ರೊಸೆಸ್ ಇರುತ್ತೆ. ಸೊ ಈ ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲದೆ ಯಾರು ಅಪ್ರೂವ್ ಮಾಡಲ್ಲ ಲೋನ್. ಸರ್, ಕೆಲವೊಂದ್ ಟೈಮ್ ಏನಾಗುತ್ತೆ, ಈ ಪ್ರಾಜೆಕ್ಟ್ ರಿಪೋರ್ಟ್ ಹೋಗೇ ಆಗ್ಬಿಡುತ್ತೆ, ಬಟ್ ಈ ಸಿಬಿಲ್ ಸ್ಕೋರ್ ಇಂದಾಗಿ ಲೋನ್ ರಿಜೆಕ್ಟ್ ಆಗ್ಬಿಡುತ್ತೆ ಸರ್. ಈ ಸಿಬಿಲ್ ಸ್ಕೋರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀರಾ? ಆಕ್ಚುಲಿ ಸಿಬಿಲ್ ಅಂದ್ರೆ ಅದು ಕ್ರೆಡಿಟ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಒಂದು ಪ್ರೈವೇಟ್ ಕಂಪ್ನಿ, ಬಟ್ ಇದು ಎಲ್ಲಾ ಬ್ಯಾಂಕ್ಸ್ ಜೊತೆನು ಟೈಪ್ ಆಗಿರುತ್ತೆ. ಅದು ಏನ್ ಕೆಲಸ ಮಾಡುತ್ತೆ ಅಂದ್ರೆ, ಯಾರೆಲ್ಲ ಲೋನ್ಸ್ ತಗೊಂತಾರೋ ಆ ಲೋನ್ ತಗೊಂಡಿರೋ ಕಸ್ಟಮರ್ಸ್ ಡೇಟಾನೆಲ್ಲ ಮೇಂಟೈನ್ ಮಾಡುತ್ತೆ ಅವ್ರ ಹತ್ರ. ಅದರಲ್ಲಿ ಯಾರು ಕರೆಕ್ಟ್ ಆಗಿ ಕಟ್ಟಿದ್ದಾರೆ, ಯಾರು ಕರೆಕ್ಟ್ ಆಗಿ ಕಟ್ತಿಲ್ಲ ಅನ್ನೋ ಇದು ಅನಲೈಸ್ ಮಾಡುತ್ತೆ. ಸೊ ಕರೆಕ್ಟ್ ಆಗಿ ಕಟ್ಟಿರೋರಿಗೆ ಸಿಬಿಲ್ ರೇಟ್ ನ ರೈಸ್ ಮಾಡ್ತಾ ಹೋಗ್ತದೆ. ಇವಾಗ ರಿವ್ಯೂಸ್ ಕೊಟ್ರೆ ಹೆಂಗೆ ಸ್ಟಾರ್ ರೇಟ್ ರೈಸ್ ಆಗ್ತಾ ಇರೋದೋ ಆ ತರ ಅವ್ರಿಗೆ 900 ಸಿಬಿಲ್ ರೇಟ್ಗೆ ಎಷ್ಟು ಅವರು ಕ್ಲೀನ್ ಆಗಿ ಕಟ್ತಾ ಇರುತ್ತೋ ಅಷ್ಟು ರೈಸ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಲೋನ್ ಡಿಸ್ಬರ್ಸ್ ಆಗ್ಬೇಕು ಅಂದ್ರೆ ಮಿನಿಮಮ್ 750 ಸಿಬಿಲ್ ಸ್ಕೋರ್ ಇದ್ರೆ ಮಾತ್ರ ಡಿಸ್ಬರ್ಸ್ ಆಗುತ್ತೆ. ಸೊ ಈ ಸಿಬಿಲ್ ಸ್ಕೋರು ಇದಕ್ಕೆ ಹೆಲ್ಪ್ ಆಗುತ್ತೆ ರಿಜೆಕ್ಟ್ ಆಗೋದು. ಯಾಕೆಂದ್ರೆ ಅವರು ಪ್ರೀವಿಯಸ್ ಯಾವ್ದಾದ್ರು ಲೋನ್ಸ್ ತಗೊಂಡಿದ್ದಾಗ ಇದನ್ನೆಲ್ಲ ಕರೆಕ್ಟ್ ಆಗಿ ಪೇ ಮಾಡಿರಲ್ಲ ಲೋನ್ಸ್ ನ, ಆಗ ಈ ಪ್ರಾಬ್ಲಮ್ ಬರುತ್ತೆ. ಸರ್, ಈ ಸಿಬಿಲ್ ಸ್ಕೋರ್ ಕಡಿಮೆ ಆಗೋದಕ್ಕೆ ಮೇಜರ್ ರೀಸನ್ ಏನಿರುತ್ತೆ? ಮೈನ್ ರೀಸನ್ ಬಂದ್ಬಿಟ್ಟು ಆನ್ ಟೈಮ್ ಪೇಮೆಂಟ್ ಮಾಡಿರಲ್ಲ, ಅಂದ್ರೆ ಮಂತ್ಲಿ EMIs ಕರೆಕ್ಟ್ ಆಗಿ ಕಟ್ಟದೆ ಇದ್ದಾಗ ಈ ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಕ್ರೆಡಿಟ್ ಕಾರ್ಡ್. ಈ ಕ್ರೆಡಿಟ್ ಕಾರ್ಡ್ ಜಾಸ್ತಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಈ ಸಿಬಿಲ್ ಸ್ಕೋರ್ ಅಲ್ಲಿ. ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ನ ಎಕ್ಸಸ್ ಆಗಿ ಯೂಸ್ ಮಾಡೋದ್ರಿಂದ ಕಂಟಿನ್ಯೂಸ್ ಯೂಸ್ ಮಾಡ್ತಾ ಇದ್ರೆ ಅದು ಸಿಬಿಲ್ ಸ್ಕೋರ್ ಆಟೋಮೆಟಿಕ್ ಸ್ವಲ್ಪ ಸ್ವಲ್ಪನೇ ಡೌನ್ ಆಗ್ತಾ ಇರುತ್ತೆ. ಮತ್ತೆ ಈ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿರೋ ಅಮೌಂಟ್ ನ ಫುಲ್ ಆಗಿ ಪೇ ಮಾಡದೆ ಮಿನಿಮಮ್ ಅಮೌಂಟ್ ಮಾತ್ರ ಪೇ ಮಾಡ್ತಿರ್ತಾರೆ. ಅಂದ್ರೆ ಮಿನಿಮಮ್ ಅಮೌಂಟ್ ಬರೋದು ಇಂಟ್ರೆಸ್ಟ್ ಪಾರ್ಟ್ ಮಾತ್ರ, ಅಂದ್ರೆ ಅಸಲು ಹಂಗೆ ಪೆಂಡಿಂಗ್ ಇಟ್ಟಿರ್ತಾರೆ, ಅವಾಗೂ ಸಿಬಿಲ್ ಸ್ಕೋರ್ ಡೌನ್ ಆಗುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡೋಕ್ ಆಗದೆ ಸೆಟಲ್ಮೆಂಟ್ ಮಾಡ್ಕೊಂತಾರೆ, ಅಂದ್ರೆ ನನಗೆ ಇಂಟ್ರೆಸ್ಟ್ ಎಲ್ಲ ಕಟ್ಟೋದಕ್ ಆಗಲ್ಲ, ಏನ್ ನಾನು ಬಳಸಿದ್ನೋ ಅದು ಮಾತ್ರ ಪೇ ಮಾಡ್ತೀನಿ ಅಂತ ಸೆಟಲ್ಮೆಂಟ್ ಮಾಡ್ತಾರೆ. ಆವಾಗ NOC ಕೊಡಲ್ಲ ಬ್ಯಾಂಕ್ ಅವರು, ಜಸ್ಟ್ ಇವರು ಸೆಟಲ್ ಮಾಡ್ಕೊಂಡಿದ್ದಾರೆ ಲೋನ್ ಅಂತ ಬರುತ್ತೆ. ಆಗ ಕಂಪ್ಲೀಟ್ ಅದು ಕ್ಲಿಯರ್ ಮಾಡೋ ಗಂಟನು ಸಿಬಿಲ್ ಸ್ಕೋರ್ ಅಲ್ಲಿ ಆ ಇಶ್ಯೂ ತೋರಿಸ್ತಾನೆ ಇರುತ್ತೆ, ಮತ್ತೆ ಅವ್ರಿಗೆ ಲೋನ್ ಆಗೋದಿಲ್ಲ ಎಲ್ಲೂ. ಇದೊಂದು. ಮತ್ತೆ ಅವರು ಗ್ಯಾರಂಟರ್ ಆಗಿ ಯಾರಿಗಾದ್ರೂ ಸಿಗ್ನೇಚರ್ ಆಗಿರ್ತಾರೆ, ಯಾರಾದ್ರೂ ಒಬ್ರು ಹೋದಾಗ ಲೋನ್ ಗೆ ಸಿಗ್ನೇಚರ್ ಆಗ್ಬಿಟ್ಟಿರ್ತಾರೆ, ಅವರು ಪೇ ಮಾಡಲಿಲ್ಲ ಅಂದ್ರೆ ಇವ್ರು ಕೂಡ ಅಫೆಕ್ಟ್ ಆಗುತ್ತೆ ಅದು. ಮತ್ತೆ ಅವ್ರು ಆನ್ ಟೈಮ್ ಪೇ ಮಾಡ್ಕೊಂಡು ಕರೆಕ್ಟ್ ಆಗಿ ಕ್ಲಿಯರ್ ಮಾಡೋ ಗಂಟ ಇವ್ರ ಸಿಬಿಲ್ಸ್ ಕೂಡ ಡೌನ್ ಅಲ್ಲೇ ಇರುತ್ತೆ. ಇದೊಂದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕೊಲ್ಯಾಟ್ರಲ್ ಫೀ ಲೋನ್ಸ್ ಜಾಸ್ತಿ ತಗೊಂಡಾಗು ಈ ಸಿಬಿಲ್ ಗೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಮೇಜರ್ ರೀಸನ್ಸ್. ಇವನ್ನೆಲ್ಲ ನೋಡ್ಕೊಂಡು ಇದ್ ಮಾಡಿದ್ರೆ ಸಿಬಿಲ್ ಇಂಪ್ರೂವ್ ಮಾಡ್ಕೋಬಹುದು. ಸೊ ಇಷ್ಟೊತ್ತು ನಮ್ ಜೊತೆಲಿ ಇದ್ದು ನಮ್ಮ ಡೌಟ್ಸ್ ನ ಕ್ಲಿಯರ್ ಮಾಡಿದ್ಕೆ ಥ್ಯಾಂಕ್ ಯು ಸರ್. ನೋ ಪ್ರಾಬ್ಲಮ್, ಫ್ಯೂಚರ್ ಅಲ್ಲಿ ಏನಾದ್ರು ಡೌಟ್ಸ್ ಬಂದ್ರೆ ಕೇಳಿ, ನಾನು ಕ್ಲಾರಿಫೈ ಮಾಡ್ತೀನಿ. ನಿಮಗೂ ಸಹ ಈ ರೀತಿ ಕ್ವೆಶನ್ಸ್ ಇದ್ರೆ ಕಾಮೆಂಟ್ಸ್ ಮತ್ತೆ ಮೆಸೇಜ್ ಮೂಲಕ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.